ದೀಪಾವಳಿ ಡಿಬಾಸ್ ಅಭಿಮಾನಿಗಳಿಗೆ ದರ್ಶನ ಬಿಡುಗಡೆಯಾಗಿದ್ದ ದಿನವೇ ದೀಪಾವಳಿ ಅಂತ ಅನೇಕರು ಖುಷಿಯಿಂದ ಅದನ್ನ ಹೇಳಿಕೊಂಡಿದ್ದಾರೆ ದರ್ಶನ್ಗೂ ಕೂಡ ಅದು ದೀಪಾವಳಿ ಸಂಭ್ರಮವೇ ಯಾಕೆಂದ್ರೆ 131 ದಿನಗಳ ಆ ಕರಾಳ ದಿನಗಳನ್ನು ಆ ಕರಾಳ ಅಧ್ಯಾಯವನ್ನು ಮುಗಿಸಿ ಬಂದಿದ್ದಾರೆ ಅದು ಕೂಡ ತಾತ್ಕಾಲಿಕವಾಗಿ ಅದನ್ನ ಪರ್ಮನೆಂಟ್ ಅಂತ ಹೇಳಕಾಗೋದಿಲ್ಲ ಕತ್ತಲು ಕಂಪ್ಲೀಟ್ ಆಗಿ ಕವಿದಿದೆ ಅದು ಕಂಪ್ಲೀಟ್ ಆಗಿ ಸರಿದಿದೆ ಬೆಳಕು ಮೂಡಿದೆ ಅಂತ ಹೇಳಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಕೇವಲ 6 ವಾರಗಳ ಕಾಲ ಕೊಟ್ಟಿದ್ದಾರೆ 6 ವಾರಗಳ ನಂತರದಲ್ಲಿ ಅಗೇನ್ ಜೈಲಿಗೆ ಹೋಗಬೇಕಾಗುತ್ತೆ ಅಗೇನ್ ಜೈಲಿಗೆ ಹೋಗಬೇಕಾಗುತ್ತೆ ಅಗೇನ್ ಸೆರೆವಾಸವನ್ನು ಅನುಭವಿಸಬೇಕಾಗುತ್ತೆ ಒಂದು ವೇಳೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದೆ ಹೋದ್ರೆ ರೆಗ್ಯುಲರ್ ಜಾಮೀನು ಸಿಗದೆ ಹೋದ್ರೆ ಆ ಮಧ್ಯದಲ್ಲಿ ದರ್ಶನ್ ಗೆ ವಿಧಿಸಿರುವಂತ ಯಾವುದಾದರೂ ಒಂದು ಕಂಡೀಷನ್ ಅನ್ನು ಕೂಡ ವೈಲೇಷನ್ ಮಾಡಿದ್ರೆ ಯಾವುದೇ ಒಂದು ಆದೇಶವನ್ನ ಶರತ್ತನ್ನ ಉಲ್ಲಂಘನೆ ಮಾಡಿದ್ರೆ ಎಲ್ಲವೂ ಕೂಡ ದರ್ಶನ್ ಗೆ ಕಟ್ಟಿಟ್ಟ ಬುತ್ತಿ ಅಂತ ಕಾಣಿಸುತ್ತೆ ಜೊತೆಗೆ ನೋಡಿ ಆಯುಧ ಪೂಜೆಯನ್ನು ಕೂಡ ಮಾಡಿದ್ದಾರೆ ನೆನ್ನೆ ದರ್ಶನ್ ಯಾಕಂದ್ರೆ ದಸರಾ ಸಂದರ್ಭದಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಯುಧ ಪೂಜೆಗಳನ್ನು ಮಾಡುತ್ತಾರೆ ಬಟ್ ಆಯುಧ ಪೂಜೆ ಮಾಡಲಿಕ್ಕೆ ದರ್ಶನ್ ಇರಲಿಲ್ಲ ಆ ಸಂದರ್ಭದಲ್ಲಿ ಜೈಲಿನಲ್ಲಿ ಇದ್ದರು ದರ್ಶನಿಗೆ ಬಿಡುಗಡೆಯಾಗಿದ್ದಾರೆ ದರ್ಶನ್ಗೆ ಹೇಳಿ ಕೇಳಿ ಕೆಲವಷ್ಟು ಕಾರ್ಗಳ ಕ್ರೇಸ್ ನೋಡ್ತಾ ಇದ್ದೀರಿ ಕಾರ್ಗಳ ಕ್ರೇಸ್ ಅದು ಅಂತ ಕಾರನ್ನ ನಾನು ಇಟ್ಕೊಂಡಿದ್ದೇನೆ ಇಂತ ಕಾರನ್ನ ಇಟ್ಕೊಂಡಿದ್ದೇನೆ ಕಾಸ್ಟ್ಲಿ ಕಾರ್ ತಂದಿದ್ದೀನಿ ಈ ಕಾರನ್ನ ನನ್ನ ಮತ್ತು ಪುನೀತ್ ರಾಜಕುಮಾರ್ ಅವರನ್ನು ಬಿಟ್ರೆ ಬೇರೆ ಯಾರತ್ರನೂ ಇಲ್ಲ ಈ ಲ್ಯಾಂಬೋರ್ಗಿನಿ ಅಂತ ಹೇಳ್ತಾ ಇದ್ದರು ಎಲ್ಲ ಕಾರ್ಗಳ ಪೂಜೆಯನ್ನು ಮಾಡಿ ಮುಗಿಸಿದ್ದಾರೆ ಆಯುಧ ಪೂಜೆಯ ದಿನವೂ ಮಾಡಲಿಕ್ಕೆ ಆಗಿಲ್ಲ ಬಟ್ ಆಯುಧ ಪೂಜೆಯನ್ನು ಈಗ ಮಾಡಿದ್ದಾರೆ 5 ತಿಂಗಳಿಂದ ಕೂಡ ಧೂಳು ಹಿಡಿದಿದ್ದ ಎಲ್ಲ ಕಾರ್ಗಳು ದರ್ಶನ ಕಾರ್ಗಳು ನಿನ್ನೆ ಸರ್ವಿಸ್ ಆಗಿದ್ದಾವೆ ರಿಪೇರಿ ಆಗಿದ್ದಾವೆ ಜೊತೆಗೆ ಅದನ್ನು ನೀಟಾಗಿ ತೊಳೆದು ಆಯುಧ ಪೂಜೆಯಲ್ಲಿ ತೊಡಕೊಂಡಿದ್ದಾರೆ ಒಂದು ರೀತಿ ದರ್ಶನಿಗೆ ಆಯುಧ ಪೂಜೆಯೂ ಹೌದು ದೀಪಾವಳಿಯೂ ಹೌದು ಮಗನ ಸಂಭ್ರಮ ಮಗನ ಬರ್ತ್ಡೇ ಸಂಭ್ರಮವೂ ಹೌದು ಈಗ ಒಟ್ಟಾರೆಯಾಗಿ ಜೊತೆಗೆ ಈಗ ಮಧ್ಯಂತರ ಜಾಮೀನು ಸಿಕ್ಕಿರೋದು ಕೂಡ ಅವರಿಗೆ ನೆಮ್ಮದಿಯನ್ನು ತಂದುಕೊಟ್ಟಿದೆ ಬಟ್ ಯಾವಾಗ ಆಸ್ಪತ್ರೆಗೆ ದಾಖಲಾಗ್ತಾರೆ ಯಾವೆಲ್ಲ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಾರೆ ಯಾವ ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋದು ಕೂಡ ಇನ್ನೂ ನಿಗೂಢವಾಗಿದೆ ಅದನ್ನು ಪೊಲೀಸಿಗೂ ಕೂಡ ಕಾಲಕಾಲಕ್ಕೆ ಕೋರ್ಟ್ಗೂ ಕೂಡ ಕಾಲಕಾಲಕ್ಕೆ ಮಾಹಿತಿಯನ್ನು ರವಾನೆ ಮಾಡಬೇಕಾದಂಥ ಅವಶ್ಯಕತೆ ದರ್ಶನ್ ಮುಂದಿದೆ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ ಶತ್ರುಬಾಧೆ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ ಹೌದೌದು